ನಾನು ಇಂದು ಎಲ್ಲ ಮೀನುಗಾರರನ್ನ ಭೇಟಿ ಮಾಡಬೇಕು, ಮೀನುಗಾರರ ಸಮಸ್ಯೆಯನ್ನ ಅರ್ಥಕೊಳ್ಬೇಕು, ನಾನೇ ಖುದ್ದಾಗಿ ಕಣ್ಣಲ್ಲಿ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಅನೇಕ ಅವರ ನೋವುಗಳು, ಏನೇನು ಸಮಸ್ಯೆ ಇದೆ, ಅವ್ರಿಗೆ ಡೀಸೆಲ್ ವಿಚಾರ ಇರ್ಬೋದು, ಮಾರ್ಕೆಟಿಂಗ್ ವಿಚಾರ ಇರ್ಬೋದು, ಸಮ್ಮರ್ ಋತುಗೆ ಹೋದಾಗ 10 ದಿನ 20 ದಿನ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ, ಆಗ ಅವರ ಕುಟುಂಬದ ಪರಿಸ್ಥಿತಿ, ನಾಡು ದೋಣಿಗಳ ಸಮಸ್ಯೆ, ಇವೆಲ್ಲ ಕೂಡ ಹೆಣ್ಮಕ್ಳು ಮಾರ್ಕೆಟ್ಗೆ ಎತ್ಕೊಂಡೋಗಿ ಒಣ ಮೀನು ಮಾರೋದಿಂದ ಹಿಡಿದು ಹಸಿ ಮೀನು ಮಾರೋದಿಂದ ಹಿಡಿದು ಎಲ್ಲ ಕೂಡ ಸಮಸ್ಯೆಯನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ. ವ್ಯಾಪಕವಾದಂಥ ಚರ್ಚೆ ಮಾಡಿದ್ದೇನೆ, ಜೊತೆಗೆ ಅವರ ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಅವ್ರಿಗೆ 50 ಮೀಟ್ರು ಇದನ್ನ ಈಗ 150 ಮೀಟ್ರು ಮಾಡಿದ್ದಾರೆ, ಎಲ್ಲ ಅವ್ರನ್ನ ಹೊಡೆದು ಓಡಿಸೋಂಥ ಕೆಲಸ ಇವತ್ತು ಮಾಡಿದ್ದಾರೆ. ಕೇರಳಲ್ಲಿ ಏನು ಕಾನೂನಿದೆ, ಗೋವಾಲೇನು ಕಾನೂನು ಇದೆ, ಅದೇ ಕಾನೂನನ್ನು ಇಲ್ಲೂ ಕೂಡ ಅಳವಡಿಸ್ಬೇಕು ಅಂತ ಹೇಳಿ ಅವ್ರದ್ದು ಒತ್ತಡ ಇದೆ. ಮತ್ತು ಸಾಲ ಕೊಡುವಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಕೂಡ ಯಾವುದು ಜಾಮೀನು ಇಲ್ಲದೆ, ಯಾಕೆಂದ್ರೆ ಅವ್ರಿಗೆ ಯಾವುದೂ ಆಸ್ತಿ ಇಲ್ಲ, ಸಮುದ್ರನೇ ಆಸ್ತಿ, ನೀರೇ ಆಸ್ತಿ. ಸೊ ಈ ಹಿನ್ನೆಲೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಅವರು ಮುಂದಕ್ಕಿಟ್ಟಿದ್ದಾರೆ. ಇಂಥ ಎಲ್ಲ ವಿಚಾರಗಳನ್ನು ನಾನು ಅವರ ಹತ್ರ ಮಾಹಿತಿಯನ್ನು ಕೇಳಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ವಿರೋಧ ಪಕ್ಷವಾಗಿ ಅವರ ಪರವಾಗಿ ಅವರ ಧ್ವನಿಯಾಗಿ ಕೆಲಸವನ್ನು ನಾವು ಮಾಡ್ತೇವೆ. ಇಲ್ಲಿ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕರಾವಳಿ ಜಿಲ್ಲೆಯಲ್ಲ ಸಂಪೂರ್ಣವಾಗಿ BJP ಅಧಿಕಾರಕ್ಕೆ ಬಂದಿದೆ. ಇವರೆಲ್ಲ ವಿಶ್ವಾಸವನ್ನು ತೆಗೆದುಕೊಂಡು ಮತ ತೆಗೆದುಕೊಂಡಿದ್ದಾರೆ, ಆದರೆ ವಾಪಸ್ ಅವ್ರಿಗೇನು ಕೊಟ್ಟಿಲ್ಲ, ಅವ್ರಿಗೇನು ಸಹಾಯ ಮಾಡಿಲ್ಲ, ಒಂದಿನೂ ಸ್ಪಂದಿಸಿಲ್ಲ. ಮುಖ್ಯಮಂತ್ರಿಗಳು ಕೂಡ ಏನು ಇವರಿಗೆ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ. ಪಾಪ ಎಲ್ಲ ಕೊರೋನಾ ಸಂದರ್ಭದಲ್ಲಿ 1 ರೂಪಾಯಿ ಕೂಡ ಅವ್ರಿಗೆ ಸಹಾಯ ಮಾಡಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಅವರ ನೋವನ್ನು ತಿಳಿಯೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ಇವರ ಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ಪ್ರಯತ್ನವನ್ನು ಕಾರ್ಯಕ್ರಮವನ್ನು ರೂಪಿಸ್ತೇನೆ.